ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಶ್ರೀ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿಂದು ಏನಪ್ಪ ಇವತ್ತು ಪರ್ಸ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಹೌದು, ಇವತ್ತು ಇದ್ರ ಬಗ್ಗೆನೇ ವೀಡಿಯೋ ಮಾಡ್ತಾ ಇರೋದು. ಸೊ ನನ್ನ ಹತ್ರ ಇರೋ ಪರ್ಸು ಮತ್ತು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಯಾವ್ಯಾವ ಥರ ಪರ್ಸ್ ಇದೆ ಮತ್ತು ಯಾವ್ಯಾವ ಥರ ಹ್ಯಾಂಡ್ ಬ್ಯಾಗ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ನಂದು ಇದು ಕಲೆಕ್ಷನ್ಸ್ ಎಲ್ಲ ತುಂಬ ವರ್ಷದಿಂದ ಇರುವಂಥದ್ದು. ನಾನು ಯಾವುದನ್ನೇ ಆದರೆ ತುಂಬ ಇಷ್ಟಪಟ್ಟು ತೊಗೊಳ್ಳೋದು, ಸುಮ್ಮನೆ ನೋಡಿದ ತಕ್ಷಣ ಎಲ್ಲ ತೊಗೊಳ್ಳಲ್ಲ. ಸೊ ಇಷ್ಟಪಟ್ಟು ತೊಗೊಂಡಿದ್ದ ತುಂಬ ಸೇಫಾಗಿ ಕಾಪಾಡ್ಕೊತೀನಿ, ತುಂಬ ಬೇಗ ಹಾಳು ಮಾಡ್ಕೊಳ್ಳಲ್ಲ, ನೀಟಾಗಿ ಜೋಪಾನಾಗಿ ಎತ್ತಿಡೋದಾಗ್ಬೋದು, ಯೂಸ್ ಮಾಡೋದಾಗ್ಬೋದು, ತುಂಬ ಜೋಪಾನಾಗಿ ಇಟ್ಕೊತೀನಿ. ಅದರಿಂದ ನನ್ನ ಹತ್ರ ತುಂಬ ವರ್ಷದಿಂದ ಕಲೆಕ್ಷನ್ಸ್ ಇರೋದ್ರಿಂದ ನನ್ನ ಹತ್ರ ತುಂಬ ಬ್ಯಾಗ್ಸ್ ಪರ್ಸ್ ಎಲ್ಲ ಇದೆ. ಸೊ ನೀವು ನೋಡ್ಬೋದು, ನಾನು ಇತ್ತೀಚೆಗೆ ಮದುವೆಗಿಂತ ಮುಂಚೆ ತೊಗೊಂಡಿರೋ ಪರ್ಸ್ ಬ್ಯಾಗ್ಸೇ ತುಂಬ ಇರೋದು. ಇತ್ತೀಚೆಗೆ ನಾನು ಶಾಪಿಂಗಲ್ಲಿ ಹಾಕಿದ್ದೀನಿ, ಅದನ್ನು ಮಾತ್ರ ನಾನು ಮದುವೆ ಆದಮೇಲೆ ತೊಗೊಂಡಿರೋಂಥದ್ದು. ಅದು ಬಿಟ್ಟರೆ ನಾನು ಯಾವುದನ್ನು ಇವಾಗ ಪರ್ಚೇಸ್ ಮಾಡಿಲ್ಲ. ಸೊ ಇದಿಷ್ಟನ್ನು ನಾನು ಯಾವ್ಯಾವ್ದು ಕಲೆಕ್ಷನ್ ಮಾಡಿದ್ದೀನಿ, ಯಾವ್ಯಾವ ಥರ ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ, ಯಾವ್ಯಾವ ಥರ ಪರ್ಸ್ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ನನ್ನ ಹತ್ರ ಹ್ಯಾಂಡ್ ಬ್ಯಾಗ್ಸ್ ಯಾವ್ದಿದೆ ಅಂತ ತೋರಿಸ್ತೀನಿ. ಫಸ್ಟು ಹ್ಯಾಂಡ್ ಬ್ಯಾಗ್ ಬಂದು ನೋಡಿ, ಈ ಥರ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಇದನ್ನು ಅಷ್ಟೇ ನಾನು ಮದುವೆಗೆ ಮುಂಚೆನೇ ತೊಗೊಂಡಿದ್ದು, ತುಂಬ ಚೆನ್ನಾಗಿ ಬಾಳ್ಕೆ ಬರ್ತಾ ಇದೆ. ಮತ್ತು ತುಂಬ ವಸ್ತುಗಳನ್ನ ಇಡ್ಬೋದು, ಎಷ್ಟು ಅಗಲ ಇದೆ ಅಂದರೆ ತುಂಬ ಅಗಲ ಆಗುತ್ತೆ. ಸೊ ಎರಡು ಜಿಪ್ ಇದೆ, ತುಂಬ ಚೆನ್ನಾಗಿದೆ, ವಾಟರ್ ಪ್ರೂಫ್ ಕೂಡ. ಸೊ ಇದೊಂದು ಹ್ಯಾಂಡ್ ಬ್ಯಾಗ್ ನನ್ನ ಹತ್ರ. ಬ್ಯಾಕ್ ಒಂದು ಜಿಪ್ ಇದೆ, ಒಳಗಡೆ ಒಂದು ಜಿಪ್ ಇದೆ. ಸೊ ಇದು ಎಷ್ಟು ಬೇಕಂದ್ರೂ ಇಡ್ಸುತ್ತೆ. ತುಂಬ ಈಗ ಮಗುದು ಬಟ್ಟೆಗಳು ಅಥವಾ ನಮ್ಮದೇ ಆಗ್ಬೋದು, ಒಂದು ಜೊತೆ ಎರಡು ಜೊತೆ ಬಟ್ಟೆ ಹಾಕ್ಕೊಂಡು ಆರಾಮಾಗಿ, ಅಂದರೆ ಮೇಕಪ್ಸ್ ಏನಿದೆಯೋ ಅದೆಲ್ಲ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು. ಒನ್ ಡೇಗೆ ಅಥವಾ ಟೂ ಡೇಸ್ ಹೋದಾಗ ಇದೇ ಬ್ಯಾಗ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ದೊಡ್ಡದಿದೆ. ಇದೊಂದು ನನ್ನದು ಹ್ಯಾಂಡ್ ಬ್ಯಾಗು, ಇನ್ನೊಂದು ಫೇವ್ರೇಟ್. ಮತ್ತು ಇನ್ನೊಂದು ಬಂದು ಇದು, ಇದು ಇವಾಗ ನಾನು ಶಾಪಿಂಗ್ ಇದರಲ್ಲಿ ಹಾಕಿದೆ. ಇದು ರೀಸೆಂಟಾಗಿ ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಇದನ್ನು ನನಗೆ, ಅಂದರೆ ಇದು ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೆ. ಈಗ ಪಾಪುನೂ ಇದ್ದಾಳಲ್ವಾ, ಸೊ ಬಟ್ಟೆಗಳೆಲ್ಲ ಜಾಸ್ತಿ ಇರುತ್ತೆ. ನಾವು ಈಚೆ ಹೋಗ್ಬೇಕು, ಸಿಂಪಲಾಗಿ ಒಂದೇ ಹೋಗಿ ಬರೋದಕ್ಕಾದರೂ ಪಾಪುದು ಕೆಲವು ವಸ್ತುಗಳನ್ನ ಇಟ್ಕೊಂಡು ಹೋಗಲೇಬೇಕಾಗುತ್ತೆ ಅವ್ರು ಚಿಕ್ಕೋಳಿರೋದ್ರಿಂದ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದು ಬೇಕು. ಮತ್ತು ವಾಷಬಲ್ ಕೂಡ ಇದು, ತುಂಬ ಚೆನ್ನಾಗಿದೆ. ತುಂಬ ಜಿಪ್ಸ್ ಕೂಡ ಇದೆ ಇದಕ್ಕೆಲ್ಲದಕ್ಕೂ. ಸೊ ಈ ಥರ ಇದು ಮಿಡಲಲ್ಲಿ ಎರಡು ಜಿಪ್ ಇದೆ, ತುಂಬ ಚೆನ್ನಾಗಿದೆ. ಇದು ನಾವು ಮಕ್ಕಳಿರೋರು ಈ ಥರ ದೊಡ್ಡದು ಬ್ಯಾಗ್ ಇಟ್ಕೊಂಡ್ರೆ ಅವ್ರದ್ದು ಥಿಂಗ್ಸ್ ಎಲ್ಲ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು, ಅವಾಗ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಮನೆಯವ್ರು ಕೊಡಿಸಿದ್ದಿದ್ದು. ಇವಾಗ ರೀಸೆಂಟಾಗಿ ಇದೊಂದು ಬ್ಯಾಗ್ ಇದೆ ದೊಡ್ಡದು. ಸೊ ನನಗೆ ದೊಡ್ಡ ಬ್ಯಾಗು ತುಂಬ ಇಷ್ಟ ಆಗುತ್ತೆ. ನನಗೆ ವಸ್ತುಗಳೆಲ್ಲ ಏನು ಬೇಕೋ ಅದೆಲ್ಲ ಕಂಫರ್ಟಬಲಾಗಿ ಇಟ್ಕೊಂಡ್ಬಿಡ್ಬೇಕು. ನನಗೆ ಈಗೆಲ್ಲಾದರೂ ಹೋಗಿ ಹುಡ್ಕೋದು ತಂದಿಲ್ಲ ಅಂತೆಲ್ಲ ಅನ್ಕೊಳಕ್ಕೆ ಇಷ್ಟ ಆಗಲ್ಲ, ಮತ್ತು ಬೇರೆ ಹತ್ರ ಕೇಳೋದಕ್ಕೆ ಇಷ್ಟ ಆಗಲ್ಲ. ನಾನೇ ನನಗೆ ಏನು ಬೇಕೋ, ನನಗೆ ಯಾವ ಟೈಮ್ಗೆ ಯಾವ ಕಂಫರ್ಟಬಲ್ ಇರುತ್ತೋ ಆ ಥರ ಬ್ಯಾಗ್ನ ನಾನು ತೊಗೊಂಡೋಗ್ತೀನಿ. ಮತ್ತು ನೆಕ್ಸ್ಟ್ ಬಂದು ಈ ಥರದ್ದು ಬಂದಿದೆ. ಇದು ನನ್ನ ಫ್ರೆಂಡು ನನ್ನ ಮದುವೆಗೆ ಗಿಫ್ಟ್ ಮಾಡಿದ್ದನ್ನ. ನನಗೆ ಬ್ಯಾಗು ಮತ್ತು ನಮ್ಮ ಹಸ್ಬೆಂಡ್ಗೆ ವಾಚ್ನ ಗಿಫ್ಟ್ ಮಾಡಿದರು. ಅವರು ಮಲೇಷ್ಯಾದಲ್ಲಿದ್ದರು, ಅವ್ರು ಅಲ್ಲಿಂದನೇ ಬುಕ್ ಮಾಡಿ, ಮೋಸ್ಟ್ಲಿ ಅಮೆಝಾನಲ್ಲಿ ಅನಿಸುತ್ತೆ, ಅಮೆಝಾನಲ್ಲಿ ಬುಕ್ ಮಾಡಿ ಇದು ನಮ್ಮ ಮನೆಗೆ ಬರೋ ಥರನೇ ಬುಕ್ ಮಾಡಿದರು. ಸೊ ಇದೊಂದಿಗೆ ತುಂಬ ಚೆನ್ನಾಗಿದೆ ಬ್ಯಾಗು, ತುಂಬ ಬಾಳಿಕೆ ಕೂಡ ಬರುತ್ತೆ. ಇದಕ್ಕೆ ಮೂರು ಜಿಪ್ ಇದೆ ಮತ್ತು ಫ್ರಂಟು. ಇದು ಜಿಪ್ಪೆಲ್ಲ ಅಷ್ಟೇ ತುಂಬ ತುಂಬ ರಫ್ನಿಂಗ್ ಎಲ್ಲ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಜಿಪ್ಪೆಲ್ಲ. ಇದೊಂದು ಬ್ಯಾಗು, ಇದು ಪ್ರವೀಣ್ ಅಂತ ಹೇಳಿ ಅವ್ರ ನನ್ನ ಫ್ರೆಂಡು, ಅವ್ರು ಕೊಡಿಸಿದ್ದು. ಥ್ಯಾಂಕ್ ಯು ಪ್ರವೀಣ್. ಮತ್ತು ಇದು ಇದೊಂಥರ ಬ್ಯಾಸ್ಕೆಟ್ ಥರ ಚೆನ್ನಾಗಿದೆ. ಇದು ಜೂಟಲ್ಲಿ ಮಾಡಿರೋದು, ಆ್ಯಕ್ಚುಲಿ ಜೂಟ್ ಬ್ಯಾಗು, ಬಟ್ ಫ್ಯಾನ್ಸಿಗೆ ತುಂಬ ಚೆನ್ನಾಗಿದೆ. ಇದು ನನ್ನ ತಂಗಿ ಕೊಟ್ಟಿದ್ದು, ಇದು ನನ್ನ ತಂಗಿಗೆ ಯಾರೋ ಗಿಫ್ಟ್ ಮಾಡಿದ ಅನಿಸುತ್ತೆ, ನೆನಪಿಲ್ಲ, ಬಟ್ ಅವ್ಳು ಕೊಟ್ಟಿದ್ದು. ಇದು ವಾಟರ್ ಒಳಗಡೆ ಕವರ್ ಹಾಕಿದ್ದಾರೆ, ವಾಟರ್ ಪ್ರೂಫ್ ಇದೆ, ಮಳೆಯಲ್ಲೂ ಕೂಡ ಇಟ್ಕೊಂಡು ಹೋಗ್ಬೋದು, ಒಳಗಡೆ ನೆನೆಯುತ್ತೆ ಅನ್ನೋದೇನಿಲ್ಲ. ಬಟ್ ಇದು ಜೂಟಲ್ಲಿ ಮಾಡಿರೋದ್ರಿಂದ ಚೆನ್ನಾಗಿದೆ. ನನಗೆ ಇದು ಶೇಪ್ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ಅವಳು ನನಗೆ ಇದನ್ನು ಕೊಟ್ಟಳು. ನೆಕ್ಸ್ಟ್ ಬಂದು ಇದು, ಇದು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಬ್ಯಾಗ್ನ. ಇದು ಹೆಂಗೆ ಅಂದರೆ ಜಾಸ್ತಿ ಏನಾದರೂ ಆದರೆ ಈ ಥರ ಸೈಡ್ ಜಿಪ್ನ ಓಪನ್ ಮಾಡ್ಕೋಬೋದು, ಎರಡೂ ಕಡೆ ಸೈಡ್ ಜಿಪ್ ಇದೆ, ಈ ಥರ ಓಪನ್ ಮಾಡಿದ್ರೆ ಬರುತ್ತೆ. ಇಲ್ಲಾಂದರೆ ಚಿಕ್ಕಕ್ಕೆ ಬೇಕಂದರೆ ಈ ಥರ ಓಪನ್ ಮಾಡಿ ಈ ಥರ ಒಳಗಡೆ ಎಲ್ಲ ಇದೆ. ಮತ್ತು ಸೆಂಟ್ರಲ್ ಒಂದು ಜಿಪ್ ಇದೆ,
ಇದು ಇಲ್ಲಿ ಬ್ಯಾಗ್ ಒಂದು ಝಿಪ್ ಬರುತ್ತೆ. ಇದು ಒಂದು ಬ್ಯಾಗು, ಇದು ನಾನು ಡೈಲಿ ಯೂಸ್ಗೆ ಯೂಸ್ ಮಾಡ್ತೀನಿ. ಅಂದರೆ ಎಲ್ಲಾದರೂ ಹೋಗುವಾಗ ಇಲ್ಲ ಹತ್ರ ಎಲ್ಲಾದರೂ ಹೋದ್ನೆ ಅಂದರೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಿದ್ದು. ಅದು ಬಿಟ್ಟರೆ ಇದೊಂದು ಇವಾಗ ರೀಸೆಂಟಾಗಿ ಯೂಸ್ ಮಾಡ್ತೀನಿ. ಈ ಬ್ಯಾಗು ನಾನು ಮೈಸೂರು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ನಾನು ನನ್ನ ತಂಗಿ ಇಬ್ಬರು ಹೋಗಿ ತೊಗೊಂಡಿದ್ವಿ. ದೊಡ್ಡದು ಇದು ಎರಡು ಮ್ಯಾಚ್ ಆಗೋ ಥರ ತೊಗೊಂಡು. ಈ ಥರದ್ರಲ್ಲಿ ದೊಡ್ಡ ಬ್ಯಾಗು ನನ್ನ ತಂಗಿ ತೊಗೊಂಡಿದ್ದಾಳೆ. ಇದು ಚಿಕ್ಕ ಬ್ಯಾಗ್, ಇದಕ್ಕೆ ಒಂದು ಸಿಂಪಲ್ ಬ್ಯಾಗ್, ಇದು ಒಂದೇ ಒಂದು ಸಿಂಗಲ್ ಜಿಪ್ ಇದೆ ಅಷ್ಟೇ. ಇದು ಫ್ರಂಟು ಬ್ಯಾಕ್ ಏನು ಜಿಪ್ ಎಲ್ಲ ಇಲ್ಲ, ಜಸ್ಟ್ ಒಂದೇ ಜಿಪ್ಪು. ಸೊ ಇದನ್ನು ಸಿಂಪಲಾಗಿ ಈಚೆ ಕಡೆ ಇವಾಗ ಹೋದಾಗ ಆರಾಮಾಗಿ ತೊಗೊಂಡು ಹೋಗ್ಬೋದು. ಇದೊಂದು ಬ್ಯಾಗು. ನೆಕ್ಸ್ಟು ಇದೊಂದು ರೆಡ್ ಕಲರ್ದು, ಇದನ್ನು ಅಷ್ಟೇ ನನ್ನ ಮದುವೆಗೆ ಮುಂಚೆನೇ ತೊಗೊಂಡಿದ್ದಲ್ಲ. ಇದಕ್ಕೆ ಇದಕ್ಕೂ ಅಷ್ಟೇ ತ್ರೀ ಜಿಪ್ಸ್ ಇದೆ. ಇದು ರಫ್, ತುಂಬ ರಫ್ ಯೂಸ್ ಮಾಡಿದ್ದೀನಿ ಇದನ್ನು, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಇದು ನಾನು ಬ್ರ್ಯಾಂಡೆಡ್ ಅಂತ ಏನಿಲ್ಲ, ಏನು ತೊಗೊಳಲ್ಲ, ಇಷ್ಟ ಆಯಿತಾ ತೊಗೊತೀನಿ ಅಷ್ಟೇ. ಕೆಲವೊಂದು ತೊಗೊಂಡಾಗ ಒಂದೊಂದು ಅಷ್ಟೇ ನೋಡಿ ತೊಗೊತೀನಿ ಅಷ್ಟೇ. ಇದು ಈ ಥರ ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ ಬೇಕಂತೇನಿಲ್ಲ, ಚೆನ್ನಾಗಿರಬೇಕು, ಚೆನ್ನಾಗಿ ಬಾಳಿಕೆ ಬರಬೇಕು, ಆ ಥರ ತೊಗೊಳೋದು. ಸೊ ಇದು ಅಷ್ಟೇ, ತುಂಬ ರಫ್ ಯೂಸ್ ಮಾಡಿದ್ದೀನಿ. ಇತ್ತೀಚೆಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಎಲ್ಲಾದರೂ ಈಚೆ ಹೋದಾಗ ಜಸ್ಟ್ ಒಂದು ಪರ್ಸು, ಒಂದು ಬಾಟಲು, ಒಂದು ಟವಲೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಸಾಕಾಗುತ್ತೆ. ಸೊ ಇದೊಂದು. ಮತ್ತು ಇದು ಇದು ಬಂದು ನಮ್ಮ ಹಸ್ಬೆಂಡ್ ಕೊಡಿಸಿದ್ದು. ಇವಾಗ ನಂದು ನಮ್ಮದು ಆ್ಯನಿವರ್ಸರಿ ಆಯಿತು ರೀಸೆಂಟಾಗಿ, ಅವಾಗ ಸೊ ಆ್ಯನಿವರ್ಸರಿಗೆ ಅಂತ ಕೊಡಿಸಿದ್ರು. ಇದೂ ಅಷ್ಟೇ, ಇಲ್ಲೇ ಮಂಡ್ಯದಲ್ಲಿ ಟಾರ್ಪಲಿನ್ಸ್ ಅಂತ ಇದೆ, ಮಂಡ್ಯ ಟಾರ್ಪಲಿನ್ಸ್ ಅಂತ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬ್ಯಾಗ್ಸ್ಗಳು, ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಅಂತ ತೊಗೊಂಡ್ರೆ. ಸೊ ಇದು ಅಲ್ಲಿ ತೊಗೊಂಡಿದ್ದು. ಇದನ್ನು ಯೂಸ್ ಮಾಡಿಲ್ಲ. ಇದು ಜಿಪ್ಪು ಎಲ್ಲ ಅಷ್ಟೇ, ತುಂಬ ಚೆನ್ನಾಗಿದೆ. ಕಾಸ್ಟ್ಲಿ ಬ್ಯಾಗ್ ಅಂದರೆ ಇದೆ ಅನಿಸುತ್ತೆ. ನಾನು ಇದಕ್ಕೆ ಜಾಸ್ತಿ ಕಾಸ್ಟ್ಲಿ ಬ್ಯಾಗ್ಸ್ ಎಲ್ಲ ತೊಗೊಂಡಿಲ್ಲ. ಸೊ ಈ ಥರ ಇದೆಲ್ಲ ಚೆನ್ನಾಗಿದೆ. ಎರಡು ಜಿಪ್ ಇದಕ್ಕೆ. ಸೊ ಈ ಥರ ನೆಕ್ಸ್ಟು ಸ್ಲಿಂಗ್ ಬ್ಯಾಗು ಇದು. ಇದು ನಾನು ಇವಾಗ ರೀಸೆಂಟಾಗಿ ನನ್ನ ಫ್ರೆಂಡ್ ಜೊತೆ ಈಚೆ ಶಾಪಿಂಗ್ ಹೋಗಿದ್ವಿ, ಅವಾಗ ಅಲ್ಲಿ ತೊಗೊಂಡಿದ್ದು. ಅವಳೇನು ಹೋಲ್ಸೇಲ್ ಅಂಗಡಿಗೆ ಹೋಗಿದ್ಲು ಇನ್ನೂ ತೊಗೋಬೇಕಂತ, ಅವಾಗ ತೊಗೊಂಡಿದ್ದು. ಇದು ಇದು ತುಂಬ ಚೆನ್ನಾಗಿ, ನನ್ನ ತಂಗಿಗೊಂದು ನನಗೊಂದು ತೊಗೊಂಡೆ. ಈ ಥರ ಸೈಡಿಗೆ ಹಾಕೋಬೋದು, ತುಂಬ ಚೆನ್ನಾಗಿ ಅನಿಸ್ತು. ಒಂಥರ ಡಿಫ್ರೆಂಟು, ಸರ್ಕಲ್ ಶೇಪಲ್ಲಿದೆ, ಕಲರ್ಸ್ ಅಷ್ಟೇ, ಎಷ್ಟೊಂದು ಥರ ಇತ್ತು ಇದು. ಬಟ್ ನನಗೆ ಇದು ಇಷ್ಟ ಆಯಿತು. ನನ್ನ ತಂಗಿಗೊಂದು ಬೇರೆ ಥರ, ಅಂದರೆ ಡಿಸೈನ್ ಇದೆ ಬಟ್ ಇಲ್ಲಿ ಬೇರೆ ಕಲರ್ ಇತ್ತು. ಸೊ ಅವಳನ್ನು ನಾನೊಂದು ಈ ಥರ ತೊಗೊಂಡ್ವಿ. ಇದೊಂದು ಸ್ಲಿಂಗ್ ಬ್ಯಾಗ್ ಇದೆ. ನೆಕ್ಸ್ಟ್ ಬಂದು ಈ ಥರ, ಇದೆಲ್ಲಾದರೂ ಮದುವೆಗಳಿಗೆಲ್ಲ ಹೋಗೋಕ್ಕೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ನಾನು ನಮ್ಮ ಆಂಟಿ ಮನೆಗೆ ಜಾತ್ರೆಗೆ ಹೋಗಿದಾಗ ತೊಗೊಂಡಿದ್ದೆ ಅಂತ ನಾನು ಶಾಪಿಂಗಲ್ಲಿ ಹಾಕಿದ್ದೀನಿ. ಇದು ನನ್ನ ತಂಗಿ ಹತ್ರ ಒಂದು ಚಿಕ್ಕದಿತ್ತು. ಸೊ ಅದಿಷ್ಟ ಆಗಿತ್ತು, ಆ ಥರದಲ್ಲಿ ನಾನು ಈ ಥರ ತೊಗೊಂಡೆ. ಅವಳು ಹಿಂಗೆ ಉದ್ದುದ್ದಾಯಿತು, ನಾನು ಈ ಥರ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡೆ. ಮತ್ತು ಇದೊಂದು, ಇದು ರೋಸ್ ಪ್ರಿಂಟೆಡ್ ಇದೆ ಇದು. ಇದು ಸ್ಲಿಂಗ್, ಈ ಥರನೂ ಈಗಲೂ ಯೂಸ್ ಮಾಡ್ಬೋದು. ಇಲ್ಲ ಬೇಡ ಅಂತಂದರೆ ಇದಕ್ಕೆ ಸ್ಲಿಂಗ್ ಥರ ವೈರ್ ಇದೆ. ಸೊ ಈ ಥರ ಹಾಕ್ಕೊಂಡು ಇದು ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಇದು ಇದು ಹಿಂಗೆ ಸಿಂಪಲಾಗಿ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಇದೊಂದು, ಇದೊಂದು, ಇದು ನನ್ನ ಫೇವ್ರೇಟು. ಮತ್ತು ಇದೊಂದು ರೆಡ್ಡು. ಇದು ಸಿಂಪಲಾಗಿ ಈಚೆ ಎಲ್ಲಾದರೂ ಹೋದಾಗ ಗಾಡೀಲೆಲ್ಲ ಹೋಗುವಾಗ ಮೊಬೈಲು ಏನಾದರೂ ಹಾಕ್ಕೊಂಡು ಹೋಗೋಕ್ಕಾಗತ್ತೆ ಅಂತ. ಇದು ವೆಲ್ವೆಟ್ದು. ಇದು ಇಲ್ಲಿ ಒಂದು ಎರಡು ಜಿಪ್ ಇದೆ. ಟಿಶ್ಯೂ ಪೇಪರ್ಸ್ ಇಟ್ಟಿದ್ದೀನಿ, ಅಂದರೆ ನಾನು ಈಚೆಲ್ಲ ಹೋಗುವಾಗ ಟಿಶ್ಯೂ ಪೇಪರ್ಸು, ಕರ್ಚಿಫು ಎಲ್ಲ ಇಡ್ತಾ ಇರ್ತೀನಿ. ಸೊ ಈ ಥರ ಇದನ್ನು ಆ್ಯಕ್ಚುಲಿ ಇದನ್ನು ನಮ್ಮ ಮತ್ತೆ ಮಗ ಕೊಡಿಸಿದ್ದು. ಇಲ್ಲೇ ಮಂಡ್ಯದಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಮದುವೆಗೆ ಮುಂಚೆನೆ. ನಾವು ನಾನು ನನ್ನ ತಂಗಿ ಎಲ್ಲ ಹೋಗಿದಾಗ ಅವ್ರು ಸಿಕ್ಕಿದ್ರು, ಆವಾಗ ಕೊಡಿಸಿದ್ರು, ಸಿಕ್ಕಿದ್ದೀರಾ ಅಲ್ವಾ ತಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಇದೊಂದು, ಅವರು ನನ್ನ ಮತ್ತೆ ಮಗ ನಂದೀಶ ಅಂತ ಅವ್ರು ಕೊಡಿಸಿದ್ದನ್ನು. ಮತ್ತು ಇದು ಪರ್ಸು, ಕೈಲಿ ಇಟ್ಕೊಳ್ಳೋಂಥದ್ದು. ಇದು ಬಂದು, ಇದು ನಮ್ಮಮ್ಮನೇ ಮಾಡಿರೋಂಥದ್ದು. ಇದು ಇದೆಲ್ಲ ಡಿಸೈನ್ಸ್ ಇದೆಯಲ್ಲ, ಈ ಡಿಸೈನ್ಸ್ ಎಲ್ಲ ನಮ್ಮಮ್ಮನೇ ಹಾಕಿರೋದು. ಇದು ಮ್ಯಾಟ್ ತೊಗೊಂಡು ಇದೆಲ್ಲ ಹಾಕಿ ಮಣಿಯೆಲ್ಲ ಹಾಕಿ ಇದನ್ನು ಅಂಗಡಿಗೆ ಕೊಟ್ಟು ಹೊಲಿಸಿರೋದು. ಈ ಥರ ಈ ಥರದ್ದು ಎರಡಿದೆ ನಮ್ಮನೇಲಿ, ನನ್ನ ತಂಗಿಗೊಂದು ನನಗೂ ಒಂದು ಅಂತ. ನಾವು ಸ್ಕೂಲ್ಗೆ ಹೋಗುವಾಗಲೇ ನಮ್ಮಮ್ಮ ಇದನ್ನು ಹಾಕಿಟ್ಟಿದ್ರು. ಇದು ಇದನ್ನು ಹಾಗೆ ಜುಪ್ಪನವಾಗಿ ಇಟ್ಕೊಂಡಿದ್ದೀನಿ, ಇವಾಗಲೂ ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಈ ಪರ್ಸ್. ನನ್ನ ತಂಗಿ ಹತ್ರ ಒಂದಿದೆ, ನನ್ನ ಹತ್ರ ಒಂದಿದೆ, ಇದು ನಮ್ಮಮ್ಮ ಮಾಡ್ಕೊಟ್ಟಿದೆ. ಮತ್ತು ಇನ್ನೊಂದೇನು ಗೊತ್ತಾ, ಇದನ್ನು ನನ್ನ ಮಗಳು ಹೇಳಿದ್ದಾಳೆ, ಇದನ್ನು ನೀನು ತೋರಿಸಲೇಬೇಕು ಅಮ್ಮ, ಇದು ನನ್ನ ಮಗಳು ಬ್ಯಾಗು ಅಂತ ಹೇಳಿ. ಸೊ ಇದು ನನ್ನ ಮಗಳದು ಬ್ಯಾಗು. ಇದು ಆ್ಯಕ್ಚುಲಿ ನನ್ನ ಫ್ರೆಂಡು ಪಾಪು ಬರ್ಡೇಗೆ ಹೋಗಿದ್ದಾಗ ಅವ್ರು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಿದ್ರು. ಇದನ್ನು ಹಾಗೆ ಇಟ್ಕೊಂಡಿದ್ದಾಳೆ ಅವಳು. ಸೊ ಇದು ನನ್ನ ಮಗಳು ಬ್ಯಾಗು.
ನೆಕ್ಸ್ಟು ಇದು ಒಂದು, ಇದನ್ನು ಅಷ್ಟೇ ಯಾವ್ದಾದ್ರು ಮದುವೆಗಿದ್ರೆ ಹೋಗೋದಕ್ಕೆ ಅಂತ. ಇದೇನು ತುಂಬ ವರ್ಷನೇ ಆಯಿತು ತೊಗೊಂಡು, ತುಂಬ ಚೆನ್ನಾಗಿ ಬಾಳ್ಕೆ ಬಂದಿದೆ, ಏನೂ ಹಾಳಾಗಿಲ್ಲ, ಒಂದು ಸ್ಟೋನ್ ಏನೂ ಬಿದ್ದಿಲ್ಲ, ತುಂಬ ಚೆನ್ನಾಗಿದೆ. ಇದು ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಫಂಕ್ಷನ್ಸ್ಗಳಿಗೆ, ಮದುವೆ ಫಂಕ್ಷನ್ಗೆ ಹೋಗೋದ ಇಟ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ಗ್ರ್ಯಾಂಡ್ ಸೀರೆ ಎಲ್ಲ ಉಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದೊಂದು ಸಿಂಪಲ್ ಪರ್ಸು, ನಾನು ಡೈಲಿ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸಿಂಪಲ್ ಪರ್ಸ್ಗಳು ತುಂಬ ಇದೆ. ಮತ್ತು ಇದೊಂದು, ಇದು ಯಾರೋ ಗಿಫ್ಟ್ ಮಾಡಿದ್ದು ಅವಾಗ, ಇದ್ರ ಜೊತೆ ಒಂದು ಈ ಥರ ಎರಡು ಜೊತೆ ಇದೆ. ಇದನ್ನ ಎಲ್ಲಾದರೂ ಈಗ ಚಿಕ್ಕದಾಗಿ ಪರ್ಸ್ ಇಟ್ಕೊಂಡು ಹೋಗೋ ಥರ ದುಡ್ಡೆಲ್ಲ ಅಮೌಂಟ್ ಹಾಕ್ಕೊಂಡು ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡು ಹೋಗ್ಬೋದು ಇದು. ಸೊ ಈ ಥರ ಒಂದಿದೆ. ಮತ್ತು ಇದೆರಡು ನಾನು ಜಾತ್ರೆಗೆ ತೊಗೊಂಡಿದ್ದು, ಇಷ್ಟ ಆಗಿ ಮೊಬೈಲು ಎಲ್ಲ ಹಾಕ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು ಅಂತ ಮೊಬೈಲು ಮತ್ತು ಅಮೌಂಟು ಬರೀ ಪರ್ಸ್ ತೊಗೊಂಡೋದಾಗ ಈ ಥರ ಪರ್ಸ್ಗಳು ಯೂಸ್ ಆಗುತ್ತೆ. ಮೊಬೈಲ್ಗಳು ಅಥವಾ ಬರೀ ಮೊಬೈಲ್ ಏನೋ ತೊಗೊಂಡೋಗಿ ಏನು ತೊಗೊಂಡೋಗಲ್ಲ ಹಿಂಗೆ ಹೋಗಿ ಹಿಂಗೆ ಬರೋದಕ್ಕೆ ಅಂದರೆ ಈ ಥರ ಪರ್ಸ್ಗಳನ್ನ ಯೂಸ್ ಮಾಡ್ಬೋದು. ಇದನ್ನು ಅಷ್ಟೇ ಆವಾಗಲೇ ಪರ್ಚೇಸ್ ಮಾಡಿದ್ದೀನಿ. ಇದು ಇದೆಲ್ಲ ಯೂಸ್ ಮಾಡಿಲ್ಲ ಸುಮಾರು, ಯೂಸ್ ಮಾಡಬೇಕು. ನಂಗೆ ತುಂಬ ಇಷ್ಟ ಪರ್ಸ್ಗಳು ಬ್ಯಾಗ್ಸ್ಗಳು ಅಂತ ಅಂದರೆ ಅದನ್ನು ಅಷ್ಟೇ ಜೋಪಾನವಾಗಿ ಇಟ್ಕೊಂಡಿರ್ತೀನಿ, ಯಾವುದನ್ನು ಹಾಳು ಮಾಡಲ್ಲ. ಸೊ ಇದೊಂದು ಪರ್ಸು, ಇದು ಬಂದು ನನ್ನ ಫೇವ್ರೇಟು ಬಾರ್ಬಿ. ಇದು ನಾನು ಡೈಲಿ ಬ್ಯಾಗಲ್ಲೆಲ್ಲ ವ್ಯಾನಿಟಿ ಬ್ಯಾಗೆಲ್ಲ ತೊಗೊಂಡೋದಾಗ ಅದನ್ನು ಹಾಕ್ಕೊಂಡೋಗೋದಕ್ಕೆ ಅಂತ ಯೂಸ್ ಮಾಡ್ತೀನಿ. ಇದು ಬ್ರಷ್ ಜಿಪ್ ಇದೆ, ಅದ್ರ ಜೊತೆಗೆ ಈ ಥರ ಈ ಲಾಕು ಈ ಥರ. ಮತ್ತು ಇದು ಅಷ್ಟೇ, ಇದು ನನ್ನ ತುಂಬ ತುಂಬ ಫೇವ್ರೇಟು. ಇದು ಸ್ಟೋ ಇದೆಲ್ಲ ಇದೆಲ್ಲ ಇದು ಮಣಿಗಳು ಬಟನ್ಸ್ ಎಲ್ಲ ಸ್ಟಿಚ್ ಮಾಡಿ ಹೊಂದಿರೋದು. ಅದೇ ನಮ್ಮಮ್ಮ ನೆಟ್ ತೊಗೊಂಡಿಲ್ಲ ಅದೇ ಥರ ನೆಟ್ಟಲ್ಲಿ, ಇದು ಅಂಗಡೀಲಿ ತೊಗೊಂಡಿರೋದು ಬಟ್ ಅದನ್ನು ಹೊಲ್ದು ಸ್ಟಿಚ್ ಮಾಡಿಸಿರೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೇಮ್ ಇದರಲ್ಲೂ ಇದರಲ್ಲೂ ಮೊಬೈಲು ಎಲ್ಲ ಇಟ್ಕೊಂಡು ತೊಗೊಂಡೋಗ್ಬೋದು, ಚೆನ್ನಾಗಿರುತ್ತೆ. ಕೈಲಿ ಹಿಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಟ್ಟರೆ ಈ ಥರದ್ದು ಬಂದು ಗಾಡೀಲಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕ್ಬಿಟ್ಟಿದ್ರಲ್ಲಿ ಗಾಡೀಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು, ಹಿಂಗೆ ಹ್ಯಾಂಗ್ ಮಾಡ್ಕೊಬೋದು ಮುಂದೆನೆ ಅಂತ. ಇದೊಂದು ಚಿಕ್ಕದು ಇಟ್ಕೊಂಡಿದ್ದೀನಿ, ಹಿಂಗಿದೆ. ಇದು ಒಂದು ಪಾವ್, ಇಲ್ಲೊಂದು ಜಿಪ್ ಇದೆ. ಎಲ್ಲೋ ಸಿಂಪಲಾಗಿ ಇಲ್ಲ, ಎಲ್ಲೋ ಹೋಗಿದ್ದಾಗ ತೊಗೊಂಡಿದ್ದು. ಈ ಥರ ಲಾಕ್ ಮಾಡಿಬಿಟ್ಟು ಇಲ್ಲಿ ಅಮೌಂಟ್ ಬೇಕಂದರೆ ಇಲ್ಲಿ ಅಮೌಂಟ್ ಇಟ್ಬಿಟ್ಟು ಹಿಂಗೆ ಹಾಕೊಂಡು ಗಾಡಿ ಹಾಕ್ಕೊಂಡೋದ್ರೆ ಆರಾಮಾಗಿ ಕೈ ಸಿಗುತ್ತೆ ಅಂದ್ಬಿಟ್ಟು ಇದೊಂದು ಚಿಕ್ಕು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದೊಂದು, ಇದು ಆ್ಯಕ್ಚುಲಿ ಬ್ಲೌಸು ಪೀಸಲ್ಲಿ ಮಿಕ್ಕಿರೋ ಪೀಸಲ್ಲಿ ನಾವೇ ಮಾಡಿರೋದು. ಇದನ್ನ ಜಿಪ್ ಹಾಕಿ ಇದನ್ನು ನಾನೇ ಸ್ಟಿಚ್ ಮಾಡಿರೋದು. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ರು ಹೇಗೆ ಸ್ಟಿಚ್ ಮಾಡೋದಂತ, ಅವ್ರು ಒಂದು ಎರಡು ಪರ್ಸ್ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಅದನ್ನ ನೋಡಿಬಿಟ್ಟು ಅಮೌಂಟ್ ಇದೆ, ಸರಿ ಈ ಥರ ಹಿಂಗೆ ತೆಗ್ ಇಲ್ಲಿ ಅಮೌಂಟ್ ಇಟ್ಕೊಬೋದು. ಅಮೌಂಟ್ ಇಟ್ಕೊಂಡು ಈ ಥರ ಜಿಪ್ ಮಿಡಲಲ್ಲಿ ಜಿಪ್ ಇರುತ್ತೆ ಈ ಥರ. ಮತ್ತು ಇದು ಒಂದಿದೆ, ಇದು ಅಷ್ಟೇ ಸುಮ್ಮನೆ, ಇದು ಕೀ ಬಂಚ್ ಥರ. ಇದೊಂದು ಪರ್ಸ್ ಶೇಪ್ ಇದೆ. ಇದು ನನ್ನ, ಇದು ನನ್ನ ತಂಗಿಗೆ ಅವ್ರ ಮ್ಯಾಮು ಎಲ್ಲೋ ಟ್ರಿಪ್ ಹೋಗಿದ್ದಾಗ ತಂದುಕೊಟ್ಟಿದ್ರು. ಅವ್ಳು ನೀನಾದರೆ ಪರ್ಸ್ಗಳೆಲ್ಲ ಚೆನ್ನಾಗಿ ಯೂಸ್ ಮಾಡ್ತೀಯಾ ತಗೊಂಡು ಹಂಗೆ ಆ ಥರ ಈ ಥರ ಎಲ್ಲ ಇಷ್ಟ ಆಗಲ್ಲ ಅಂದ್ಬಿಟ್ಟು ಇದು ನನ್ಗೆ ಅವಾಗಲೇ ಕೊಟ್ಟಿದ್ಲು ಮದುವೆಗೂ ಮುಂಚೆ. ಇದು ಬಂದು ಇದೊಂದು ತುಂಬ ಚೆನ್ನಾಗಿದೆ. ಇದಿಷ್ಟು ನನ್ನ ಪರ್ಸ್ ಕಲೆಕ್ಷನ್ ಆಗಿತ್ತು. ನಿಮಗೆ ಇದರಲ್ಲಿ ಯಾವ ಪರ್ಸು ಇಷ್ಟ ಆಯಿತು, ಯಾವ ವ್ಯಾನಿಟಿ ಬ್ಯಾಗ್ ಇಷ್ಟ ಆಯಿತು ಅಂತ ಲೈಕ್ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವು ಈ ಥರ ಪರ್ಸ್ ಕಲೆಕ್ಷನ್ಸು ಮತ್ತು ನಿಮಗೆ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಅಂದರೆ ಇಷ್ಟನ ಮತ್ತು ಅದನ್ನು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ.